ಹಾಯ್ ಫ್ರೆಂಡ್ಸ್ ಬುಧವಾರ ದಿನ ನೀವು ಈ ಒಂದು ಕೆಲಸ ಮಾಡಿ ಸಾಕು ನಿಮ್ಮ ಮನೆಗೆ ವಿನಾಯಕನ ಆಗಮನ ಆಗಿ ಜೊತೆಗೆ ವಿಘ್ನಗಳು ತೊಲಗಿ ಸಿರಿ ಸಂಪತ್ತಿನಿಂದ ನಿಮ್ಮ ಮನೆ ತಾಂಡವವಾಡ್ತಾ ಇರ್ತದೆ ಹಾಗಾದರೆ ಆ ಕೆಲಸ ಯಾವುದು ಏನು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ವಿಘ್ನ ವಿನಾಯಕನನ್ನು ಪೂಜಿಸಿಕೊಂಡು ಕೆಲಸ ಕಾರ್ಯಗಳನ್ನು ಆರಂಭಿಸುವುದು ಅನಾದಿ ಕಾಲದಿಂದಲೂ ಮೂಡಿಬಂದಿದೆ ಶುಭ ಕೆಲಸದ ಆರಂಭದಲ್ಲಿ ಗಣೇಶನನ್ನು ಸ್ಮರಿಸಿಕೊಂಡು ಕೆಲಸಗಳನ್ನು ಆರಂಭಿಸಿದರೆ ನಿವಿಗ್ನವಾಗಿ ಈ ಕೆಲಸ ಕೈಗೂಡಿ ಯಶಸ್ಸು ನಮ್ಮದಾಗುತ್ತದೆ ಹಾಗೆ ಪ್ರತಿ ಬುಧವಾರ ಗಣೇಶನನ್ನು ತಪ್ಪದೆ ಪ್ರಾರ್ಥನೆ ಮಾಡುವುದು ಪೂಜೆಗಳನ್ನು ಮಾಡಬೇಕು ಗಣೇಶನ ಪೂಜೆಯಿಂದ ಮನೆಯಲ್ಲಿ ಶುಭ ಫಲದ ವಾತಾವರಣ ನೆಲೆಸುತ್ತದೆ ಧನಾತ್ಮಕ ಶಕ್ತಿ ಪಸರಿಸುತ್ತದೆ ಅಷ್ಟೇ ಅಲ್ಲ ಧನ ಸಂಬಂಧಿತ ಕೆಲಸದಲ್ಲಿ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಬುಧವಾರ ದಿನ ಬುಧಗ್ರಹದ ಪೂಜೆ ಕೂಡ ಮಾಡಲಾಗುತ್ತದೆ ಬುಧವಾರ ನಿಮ್ಮ ಜಾತಕದಲ್ಲಿ ಅಶುಭ ಸ್ಥಿತಿಯಲ್ಲಿ ಇದ್ದರೆ ಬುಧವಾರ ಅವಶ್ಯಕವಾಗಿ ಈ ಕೆಲಸ ಮಾಡಬೇಕು ಗಣೇಶನಿಗೆ ಚಂದನ ಸಿಂಧೂರ ದರ್ಬೆಯನ್ನು ಅರ್ಪಿಸಿ ಪೂಜೆ ಮಾಡಬೇಕು ಬೆಲ್ಲದಲ್ಲಿ ಮಾಡಿರುವ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ನೀಡಬೇಕು ಧೂಪ ದೀಪದ ಆರತಿ ಮಾಡಬೇಕು ಪೂಜೆ ವೇಳೆ ತಪ್ಪದೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾಯಶು ಸರ್ವದ ಎಂಬ ಈ ಮಂತ್ರವನ್ನು ಜಪಿಸುತ್ತಾ ಪೂಜೆಯನ್ನು ಮಾಡಬೇಕು ಸಾಧ್ಯವಾದಷ್ಟು ಈ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿ ಬುಧವಾರ ತಪ್ಪದೆ ಪಠಿಸಿಕೊಳ್ಳುವುದರಿಂದ ಜಾತಕದಲ್ಲಿ ಇರುವ ಗ್ರಹ ದೋಷಗಳು ತೊಲಗಿ ಹೋಗುತ್ತೆ ಇದರ ಜೊತೆಗೆ ಬುಧವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಾಧ್ಯವಾದಷ್ಟು ಗಣೇಶನ ದೇವಾಲಯಕ್ಕೆ ತೆರಳಿ ದರ್ಬೆಯನ್ನು ಅರ್ಪಿಸಬೇಕು ಇನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ದರ್ಬೆಯನ್ನು ಗಣೇಶನ ಚರಣದ ಮೇಲೆ ಇಟ್ಟುಕೊಂಡು ನಮಸ್ಕರಿಸಿ ಪ್ರದರ್ಶನಗಳನ್ನು ಮಾಡಬೇಕು ಇನ್ನು ಸಾಧ್ಯವಾದಲ್ಲಿ ದಾನ ಮಾಡಬೇಕು ಅಗತ್ಯ ಇರುವ ವ್ಯಕ್ತಿಗೆ ಅವರೇ ಕಾಳುಗಳನ್ನು ದಾನವಾಗಿ ನೀಡಿದರೆ ಅತಿ ಉತ್ತಮವೆಂದು ಹೇಳಲಾಗುತ್ತದೆ ಹೇಗೆ ಪ್ರತಿ ಬುಧವರ ಈ ಉಪಾಯವನ್ನು ಮಾಡಿದರೆ ಸಾಕು ನಿಮ್ಮ ಸಕಲ ದೋಷಗಳು ಪರಿಹಾರವಾಗಿ ಸಮಸ್ಯೆಗಳು ದೂರ ಹೋಗುತ್ತವೆ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೀವು ಸಹ ನಿಮ್ಮ ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡೋದರೂ ಗಣೇಶನನ್ನು ನೆನೆಸಿ ಎಲ್ಲ ಕೆಲಸವನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ ಇನ್ಫಾರ್ಮೇಶನ್ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೋಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್